ನಟ ನಾಗ ಚೈತನ್ಯ ಬಗ್ಗೆ ಹರಿದಾಡ್ತಿರ್ತಕ್ಕಂಥ ವಿಚಾರಗಳು ಒಂದೆರಡಲ್ಲ. ಈ ಹಿಂದೆ ನಟಿ ಶೋಭಿತಾ ಜೊತೆ ನಾಗ ಚೈತನ್ಯ ರಿಲೇಶನ್ಶಿಪ್ ಇಟ್ಕೊಂಡಿದ್ದಾರೆ ಅನ್ನುವ ಸುದ್ದಿ ಜೋರಾಗಿನೇ ಸೌಂಡ್ ಮಾಡಿತ್ತು, ತುಂಬ ವೈರಲ್ ಕೂಡ ಆಗಿತ್ತು. ಇಬ್ರು ಕೂಡ ಶೀಘ್ರವೇ ಮದುವೆ ಆಗ್ತಾರೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಇದೀಗ ನಾಗ ಚೈತನ್ಯ ಕುರಿತ ಮತ್ತೊಂದು ಹೊಸ ನ್ಯೂಸ್ ತುಂಬಾ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾ ಇದೆ. ಇತ್ತೀಚೆಗೆ ದೊಡ್ಡ ಗೆಲುವು ಸಿಕ್ಕಿಲ್ಲ ನಾಗ ಚೈತನ್ಯಗೆ, ತೆಲುಗಲ್ಲಿ ಈಗಲೂ ಕೂಡ ಬೇಡಿಕೆ ಇದೆ. ನಟಿ ಸಮಂತಾ ಅವರಿಂದ 2021ರಲ್ಲಿ ನಾಗ ಚೈತನ್ಯ ವಿಚ್ಛೇದನವನ್ನು ಪಡೆದುಕೊಂಡಿದ್ರು. ನಾಗ ಚೈತನ್ಯ ರಿಲೇಶನ್ಶಿಪ್ ಸ್ಟೇಟಸ್ ಬಗ್ಗೆ ಹಲವು ವಿಚಾರಗಳು ಈಗಾಗಲೇ ವೈರಲ್ ಆಗಿದ್ದು ಹರಿದಾಡಿದ್ದು. ಇಷ್ಟೆಲ್ಲದರ ಮಧ್ಯೆ ಮತ್ತೊಬ್ಬ ನಟಿಯೊಬ್ಬರು ನಾಗ ಚೈತನ್ಯ ಅವರನ್ನು ಮದುವೆ ಆಗೋದೇ ನನ್ನ ಟಾರ್ಗೆಟು ಅಂತ ಹೇಳಿ ಹೊಸ ರೀತಿಯ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದಾರೆ. ಆ ನಟಿ ಹೆಸರು ರೀತು ಚೌಧರಿ. ಎಸ್, ರೀತು ಚೌಧರಿ ಇತ್ತೀಚೆಗೆ ಒಂದು ಸಂದರ್ಶನದಲ್ಲಿ ನಟ ನಾಗ ಚೈತನ್ಯ ಬಗ್ಗೆ ಮಾತನಾಡಿದ್ದಾರೆ. ನನಗೆ ನಾಗ ಚೈತನ್ಯ ಅಂದರೆ ಸಖತ್ ಇಷ್ಟ, ಅವರನ್ನು ಮದುವೆ ಆಗೋದೇ ನನ್ನ ಜೀವನದ ಟಾರ್ಗೆಟ್ ಅಂತ ನಟಿ ರೀತು ಚೌಧರಿ ಹೇಳಿರೋದು ಟಾಲಿವುಡ್ನಲ್ಲಿ ಸಖತ್ ಗುಲ್ಲಾಗ್ತಾ ಇದೆ. ಇನ್ನು ಡಿವೋರ್ಸ್ ಆದ ವ್ಯಕ್ತಿಯನ್ನು ಮದುವೆ ಆಗುವ ಬಗ್ಗೆ ಇರುವ ಅಭಿಪ್ರಾಯ ಏನು ಎಂದು ಕೇಳಲಾಗಿತ್ತು. ನನಗೆ ಆ ವಿಚಾರದಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ ಅಂತ ನಟಿ ರೀತು ಚೌಧರಿ ಹೇಳಿದ್ದಾರೆ. ಈ ವಿಚಾರದಲ್ಲಿ ನಾಗ ಚೈತನ್ಯ ಅವರು ಯಾವ ರೀತಿಯಲ್ಲಿ ಉತ್ತರಿಸ್ತಾರೆ ಎಂಬುದು ಕಾದು ನೋಡಬೇಕಾಗಿದೆ. ರೀತು ಸದ್ಯ ಗೋರಿಂಟಾಕು ಧಾರಾವಾಹಿ ಮುಖಾಂತರ ತೆಲುಗಲ್ಲಿ ತುಂಬ ಖ್ಯಾತಿ ಪಟ್ಟಿರ್ತಕ್ಕಂಥ ನಟಿ. ಗಾಯತ್ರಿ ಹೆಸರಿನ ಪಾತ್ರವನ್ನು ರೀತು ಚೌಧರಿ ಮಾಡಿದ್ರು ಆ ಸೀರಿಯಲ್ಲಲ್ಲಿ. ನಾಗ ಚೈತನ್ಯ ಬಗ್ಗೆ ಹರಿದಾಡ್ತಿರ್ತಕ್ಕಂಥ ವಿಚಾರಗಳು ಒಂದೆರಡಲ್ಲ. ಈ ಹಿಂದೆ ಕೂಡ ನಟಿ ಶೋಭಿತಾ ಜೊತೆ ನಟ ನಾಗ ಚೈತನ್ಯ ರಿಲೇಶನ್ಶಿಪ್ ಇಟ್ಕೊಂಡಿದ್ದಾರೆ ಅನ್ನುವ ಸುದ್ದಿ ಹರಿದಾಡಿತ್ತು. ಇಬ್ಬರು ಶೀಘ್ರವೇ ಮದುವೆ ಆಗ್ತಾರೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಇನ್ನು ನಾಗ ಚೈತನ್ಯ ಉದ್ಯಮಿ ಕುಟುಂಬದ ಹುಡುಗಿಯನ್ನು ಮದುವೆ ಆಗ್ತಾರೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಆದರೆ ಯಾವುದೂ ಕೂಡ ಕನ್ಫರ್ಮ್ ಆಗಿಲ್ಲ, ಸತ್ಯ ಕೂಡ ಆಗಲಿಲ್ಲ. ಇದ್ರ ಜೊತೆಗೆ ನಾಗ ಚೈತನ್ಯ ಮತ್ತು ಸಮಂತಾ ಇಬ್ಬರು ವಿಚ್ಛೇದನ ಪಡೆದ ಬಳಿಕ ತಮ್ಮ ತಮ್ಮ ದಾರಿಯಲ್ಲಿ ಅವರು ನಡೀತಾ ಇದ್ದಾರೆ, ತಮ್ಮ ತಮ್ಮ ದಾರಿಯನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಇಬ್ಬರು ಬೇರೆ ಬೇರೆ ಸಿನಿಮಾದಲ್ಲಿ ತುಂಬ ಬ್ಯುಸಿ ಆಗಿದ್ದಾರೆ. ಈ ನಡುವೆ ಡೈವೋರ್ಸ್ ಯಾಕಾಯಿತು ಎಂಬುದಕ್ಕೆ ಇದುವರೆಗೂ ಕೂಡ ಇಬ್ಬರು ಕಾರಣವನ್ನು ಮಾತ್ರ ಹೇಳಿಲ್ಲ, ಕಾರಣ ಕೂಡ ಸಿಕ್ಕಿಲ್ಲ. ಅದೇನೇ ಆಗಲಿ, ನಟ ನಾಗ ಚೈತನ್ಯ ಅವರನ್ನು ಮದುವೆ ಆಗ್ತೀನಿ, ಅವರನ್ನು ಮದುವೆ ಆಗೋದೇ ನನ್ನ ಟಾರ್ಗೆಟ್, ಜೀವನದ ಉದ್ದೇಶ ಅಂತ ಹೇಳಿರ್ತಕ್ಕಂಥ ನಟಿ ರೀತು ಚೌಧರಿಯ ಮಾತುಗಳು ಟಾಲಿವುಡ್ನಲ್ಲಿ ಒಂದು ರೀತಿ ಹಲ್ಚಲ್ ಕ್ರಿಯೇಟ್ ಮಾಡಿದೆ. ನೋಡೋಣ ನಟ ನಾಗ ಚೈತನ್ಯ ಈ ಬಗ್ಗೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ.